ಬಿಜೆಪಿಯ ಟಿಕೆಟ್ ವಂಚಿತ ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದಿಂದಲೇ ಸ್ಪರ್ಧಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಮಾತನಾಡಿದ್ದಾರೆ. ಬಿಜೆಪಿಯ ಟಿಕೆಟ್ ಮಿಸ್ ಆಗಿರೋದ್ರಿಂದ ಈಗಾಗಲೇ ಬಿಜೆಪಿ ತೊರೆಯುವ ನಿರ್ಧಾರವನ್ನ ಮಾಡಿರೋರು ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಕಾಂಗ್ರೆಸ್ ಸೇರುವ ಎಲ್ಲ ಸೂಚನೆಗಳಿದೆ. ಸಿದ್ದರಾಮಯ್ಯ ಅವರ ಜೊತೆ ಸಾಲ್ ಸಾಲ್ ಸಭೆ ನಡೆದಿದೆ. ನಾನು ಷರತ್ತನ್ನು ವಿಧಿಸಿಲ್ಲ, ಆದರೆ ಅಥಣಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ, ನನ್ನ ಮಗನಿಗೆ ಪತ್ನಿಗೆ ಟಿಕೆಟ್ ಕೊಡಿ ಅಂತಾನೂ ಕೇಳಿಲ್ಲ, ನನ್ನ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಸಿದ್ದರಾಮಯ್ಯ ಜೊತೆಯ ಸಭೆಯ ಬಳಿಕ ಲಕ್ಷ್ಮಣ ಸವದಿ ಅವರು ಈ ಮಾತುಗಳನ್ನು ಆಡಿದ್ದಾರೆ. ಅಥಣಿಯಿಂದಲೇ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸೇರ್ತಾರೆ ಅವರು, ಸೇರಿ ಅಲ್ಲಿಂದ ಅಥಣಿಯಿಂದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಲಕ್ಷ್ಮಣ ಸವದಿ ಬಿ ಫಾರ್ಮ್ ಪಡೆದುಕೊಂಡು ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಮಹೇಶ್ ಕುಮಟಳ್ಳಿಯ ವಿರುದ್ಧ. ನನಗೆ ಬೇರೆಯವ್ರ ರೀತಿಯಲ್ಲಿ ಪುತ್ರ ವ್ಯಾಮೋಹ ಇಲ್ಲ, ನನ್ನ ಮಕ್ಕಳಿಗೆ ನನ್ನ ಸಂಸಾರಕ್ಕೆ ಟಿಕೆಟ್ ಬೇಕು ಅಂತ ನಾನು ಕೇಳಿಲ್ಲ, ನನ್ನ ಕುಟುಂಬದವರಿಗೆ ಟಿಕೆಟ್ ಕೊಡಿ ಅಂತ ಕೂಡ ನಾನು ಕೇಳಿಲ್ಲ. ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ರಮೇಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಸವದಿ ವಾಗ್ದಾಳಿ ಮಾಡಿದ್ದಾರೆ. ವಲಸಿಗರಿಗೆ ಮಾತು ಕೊಟ್ಟಿದ್ವಿ ಅಂತಾರೆ ಶಂಕರ್ ನಾಗೇಶ್ ವಿಚಾರದಲ್ಲಿ, ಹಾಗಾದ್ರೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ದ್ವಂದ್ವ ನಿಲುವು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಇಂದಿನ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಡಿ ಸಿ ಎಂ ಕೂಡ ಆಗಿದ್ರು, ಆದರೆ ಡಿ ಸಿ ಎಂ ಮಾಡಿ ಅಂತ ನಾನು ಕೇಳಿದ್ನ. ಉಪಮುಖ್ಯಮಂತ್ರಿ ಸ್ಥಾನದಿಂದ ಏಕಾಏಕಿಯಾಗಿ ನನ್ನನ್ನು ಕೆಳಗಿಳಿಸಿದ್ ಯಾಕೆ, ನಾನೇನು ಭ್ರಷ್ಟಾಚಾರ ಮಾಡಿದ್ನ ಅಂತ ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನವೇ ಕಮಲ ನಾಯಕರ ವಿರುದ್ಧ ಸವದಿ ಗುಡುಗಿದ್ದಾರೆ. ನಾನು ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಮತ್ತು ಈಗಾಗಲೇ ನಾನು ನಮ್ಮ ಪಕ್ಷದ ಏನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಕಳಿಸಿದ್ದೀನಿ. ನಾಲ್ಕೂವರೆ ನಂತರ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೇನೆ. ಮಾತಾಗಿದೆ ಅವ್ರ ಜೊತೆ ಚರ್ಚೆ. ಆಯ್ತು, ಅವ್ರಿಗೆ ಅವ್ರಿಗೆ ನೋವಾಗಿದ್ರೆ ಒಂದು ಶಾಂತವನ ಹೇಳುವಂತ ಕೆಲಸ. ಅದು 60 ಗೆಲ್ತು 160 ಗೆಲ್ತದೆ, ಯಾರ ಭವಿಷ್ಯ ಯಾರ ಕೈಲಿಲ್ಲ, ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಯಡಿಯೂರಪ್ಪನವರು ಏನ್ ನನಗೆ ಕಾಲ್ ಮಾಡಿಲ್ಲ, ನನ್ಗೆ ಮಾತಾಡಿಲ್ಲ, ಯಾರು ಬಂದಿಲ್ಲ ನನ್ಗೆ ಇಲ್ಲಿ ತನಕ. ಸರ್, ಈ ಹಿಂದೆ ಕಾಂಗ್ರೆಸ್ ನಿಮ್ಮನ್ನ ಸಾಕಷ್ಟು ಟೀಕೆಗಳು ಮಾಡಿದ್ವು, ಸೊ ಈಗ ಅದೇ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀರಾ? ಸಿದ್ದರಾಮಯ್ಯನವರು ಜೆಡಿಎಸ್ ಅಲ್ಲಿ ಇದ್ದಾಗ ಕಾಂಗ್ರೆಸ್ ಅನ್ನು ಸಾಕಷ್ಟು ಟೀಕೆ ಮಾಡಿದ್ರು, ಅವರು ಕಾಂಗ್ರೆಸ್ ಸೇರಿದ್ರು. ಡಿಮಾಂಡ್ ಒಂದೇ ಒಂದು ಡಿಮಾಂಡ್, ನಾನು ಈ ಸಾರಿ ಅಥಣಿ ಕ್ಷೇತ್ರದ ಸ್ಪರ್ಧೆ ಮಾಡಬೇಕು. ಎರಡನೇದು, ಸರ್ಕಾರ ರಚನೆ ಆದ್ಮೇಲೆ ಅಥಣಿ ಕ್ಷೇತ್ರದಲ್ಲಿ ಕೆಲವೊಂದು ನೀರಾವರಿ ಯೋಜನೆ ಅರ್ಧಕ್ಕೆ ನಿಂತಿದೆ, ಆ ಯೋಜನೆಯನ್ನ ಪೂರ್ಣ ಮಾಡಿಕೊಡ್ಬೇಕು ಅಂತಕ್ಕಂತ ಡಿಮಾಂಡ್ ಇಟ್ಟಿದ್ದೀನಿ, ಅದನ್ನು ಒಪ್ಪಿದೆ. ನನಗೆ ಬೇರೆ ಅವ್ರ ತರ ಪುತ್ರ ವ್ಯಾಮ ಇಲ್ಲ, ನಾನು ಪುತ್ರ ವ್ಯಾಮ ಇಟ್ಕೊಂಡು ನಾನು ಟಿಕೆಟ್ ಅನ್ನು ಕೇಳಿಲ್ಲ, ಅವನು ನಿಂತಿರ್ತೀನಿ ಅಂತ ಬಯಸಿಲ್ಲ. ಕಾಗವಾಡದ ಈಗಾಗಲೇ ರಾಜು ಕಾಗೆ ನನ್ನ ಹಳೆಯ ಸ್ನೇಹಿತ, ಅವ್ನು ನಾವು 20 ವರ್ಷ ಒಂದೇ ಕಡೆ ಇದ್ದೀವಿ. ಹೋದ ಸಲ ಮುಂಚೆ ಹೋದ್ರು ಆಮೇಲೆ ನಾನು ಮೇಲ್ಗೆ ಸಾಧಿಸಿ ನಿಮ್ಗೆ ಸ್ವಲ್ಪ ರೀತಿಯಲ್ಲಿ ಅಗೌರವ ಆಯ್ತಾ ಅಂತ. ಸರ್, ಯಾರ ಮೇಲ್ಗಯ್ಯ ಯಾರ ಕೆಳಗಯ್ಯ ಅನ್ನೋದು ನಾಳೆ ಚುನಾವಣೆ ಮುಗಿದ ಮೇಲೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರು ಲಕ್ಷ್ಮಣ್ ಸವದಿ ಸೋತಾಗೂ ಕೂಡ ಉನ್ನತ ಸ್ಥಾನಮಾನ ಕೊಟ್ಟಿದ್ರು, ಒಂದು ಚುನಾವಣೆಗೋಸ್ಕರ ಬಿಜೆಪಿಯನ್ನು ಯಾಕೆ ಲಕ್ಷ್ಮಣ್ ಸವದಿ ಅವರು ತೊರಿತಾ ಇದ್ದಾರಂತ? ಜೀವನದಲ್ಲಿ ರಾಜಕಾರಣ ಒಂದೇ ಸಲ ಇರುತ್ತೆ, ಒಂದ್ಸಲ ಔಟ್ ಆದ್ರೆ ಮುಗೀತು. ಹೌದು, ವಿಧಾನ ಪರಿಷತ್ ಅನ್ನು ಸದಸ್ಯನ ಮಾಡಿದ್ರು, ಉಪಮುಖ್ಯಮಂತ್ರಿಗೆ ಮಾಡಿದ್ರು, ತೆಗೆದ್ರ್ಯಾಕೆ ಕೊಟ್ರ್ಯಾಕೋ ತೆಗೆದ್ರ್ಯಾಕೆ